ಈಗ ಕನಕಪುರಕ್ಕೆ ಆಶ್ಚರ್ಯ ಅಂತ ತಾವೇ ಹೇಳಿದ್ರಿ. ಹೀಗಾಗಿ ಅಲ್ಲಿ ಗೆಲ್ಲೋದಿಕ್ಕೆ ಎಲ್ಲ ಈಗಾಗಲೇ ಮಾಮಿ ನಾನು ಹೇಳಿದ್ನಲ್ಲ ಕೇಂದ್ರದ ಕನಕಪುರಕ್ಕೆ ಕೇಂದ್ರದ ಕೇಂದ್ರದವರೇ ಈಗ ಎಲ್ಲ ಚಾರ್ಟ್ ಮಾಡ್ತಾ ಇರೋದು, ಯಾವಾಗ ಹೋಗ್ಬೇಕು, ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಕೇಂದ್ರದ ನಾಯಕರ ಡೈರೆಕ್ಷನ್ಸ್ ಬರ್ತಾ ಇರ್ತದೆ ನಮ್ಗೆ. ಅಲ್ಲಿ ಬಂದಿದ್ದಾರೆ ಇನ್ಚಾರ್ಜ್, ಅವರು ನೋಟಿಫೈ ಹೇಳ್ತಾ ಇರ್ತಾರೆ ಈ ಟೈಮಲ್ಲಿ ಹಿಂಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ. ಚುನಾವಣಾ ಸ್ಟ್ಯಾಚರ್ ಏನೇನಿದೆಯೋ ಅದೆಲ್ಲವನ್ನ ಕೇಂದ್ರದ ನಾಯಕರು ಅಮಿತ್ ಶಾ ಅವರು ಮಾಡ್ತಾರೆ. ನಾನು ಒಬ್ಬ ಸೈನಿಕ, BJP ಯ ಸೈನಿಕ. ಸೈನಿಕ ಏನ್ ಮಾಡ್ತಾನೆ, ನಮ್ಮ ಕಮಾಂಡರ್ ಹೋಗಿ ಯುದ್ಧ ಮಾಡು ಅಂತ ಹೇಳಿದ್ರೆ ಯುದ್ಧ ಮಾಡ್ತಾನೆ. ಆಗ ನಾನು ಹೋಗಿ ಯುದ್ಧ ಮಾಡ್ತೀನಿ ಅಷ್ಟೇ, ಉಳಿದಿದ್ದೆಲ್ಲ ನಮ್ಮ ಕಮಾಂಡರ್ ಇದಾರೆ, ಅಮಿತ್ ಶಾ ಅವರು ಇದಾರೆ, ನಮ್ಮ ಮೋದಿ ಅವರು ಇದಾರೆ, ಅವ್ರು ನೋಡ್ತಾರೆ. ಧನ್ಯವಾದ. ಎಲ್ಲ ಈಗಾಗಲೇ ಮಾಮಿ ನಾನು ಹೇಳಿದ್ನಲ್ಲ ಕೇಂದ್ರದ ಕನಕಪುರಕ್ಕೆ ಕೇಂದ್ರದ ಕೇಂದ್ರದವರೇ ಈಗ ಎಲ್ಲ ಚಾರ್ಟ್ ಮಾಡ್ತಾ ಇರೋದು, ಯಾವಾಗ ಹೋಗ್ಬೇಕು, ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಕೇಂದ್ರದ ನಾಯಕರ ಡೈರೆಕ್ಷನ್ಸ್ ಬರ್ತಾ ಇರ್ತದೆ ನಮ್ಗೆ. ಅಲ್ಲಿ ಬಂದಿದ್ದಾರೆ ಇನ್ಚಾರ್ಜ್, ಅವರು ನೋಟಿಫೈ ಹೇಳ್ತಾ ಇರ್ತಾರೆ ಈ ಟೈಮಲ್ಲಿ ಹಿಂಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ. ಚುನಾವಣಾ ಸ್ಟ್ಯಾಚರ್ ಏನೇನಿದೆಯೋ ಅದೆಲ್ಲವನ್ನ ಕೇಂದ್ರದ ನಾಯಕರು ಅಮಿತ್ ಶಾ ಅವರು ಮಾಡ್ತಾರೆ. ನಾನು ಒಬ್ಬ ಸೈನಿಕ, BJP ಯ ಸೈನಿಕ. ಸೈನಿಕ ಏನ್ ಮಾಡ್ತಾನೆ, ನಮ್ಮ ಕಮಾಂಡರ್ ಹೋಗಿ ಯುದ್ಧ ಮಾಡು ಅಂತ ಹೇಳಿದ್ರೆ ಯುದ್ಧ ಮಾಡ್ತಾನೆ. ಆಗ ನಾನು ಹೋಗಿ ಯುದ್ಧ ಮಾಡ್ತೀನಿ ಅಷ್ಟೇ, ಉಳಿದಿದ್ದೆಲ್ಲ ನಮ್ಮ ಕಮಾಂಡರ್ ಇದಾರೆ, ಅಮಿತ್ ಶಾ ಅವರಿದ್ದಾರೆ, ನಮ್ಮ ಮೋದಿ ಅವರಿದ್ದಾರೆ, ಅವ್ರು ನೋಡ್ತಾರೆ. ಧನ್ಯವಾದ.